ನಮಸ್ಕಾರ ವೆಲ್ಕಮ್ ಟು ಕಾಪರೇಜ್ ವೇರಿಯಸ್ ನ್ಯೂಸ್ ಪೇಪರ್ಸು ಎಡಿಟೋರಿಯಲ್ಸು ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ ಅನ್ನ ಇವಾಗ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಈಗ ಇಲ್ಲಿ ಏನ್ ಹೇಳ್ತಿದ್ರೆ ಅಂದರೆ ಎನರ್ಜಿ ಇಂಡಿಪೆಂಡೆನ್ಸಿ ಥ್ರೂ ಹೈಡ್ರೋಜನ್ ಹೈಡ್ರೋಜನ್ ಈಸ್ ವೆರಿ ಬ್ಯೂಟಿಫುಲ್ ಫಿಯಲ್ ಯಾಕಂತಂದ್ರೆ ಹೈಡ್ರೋಜನ್ ಫಸ್ಟ್ ಥಿಂಗ್ ಹೈಡ್ರೋಜನ್ ಪೊಲ್ಯೂಷನ್ ಕಾಸ್ ಮಾಡಲ್ಲ ಇದು ಯಾವುದು ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊನಾಕ್ಸೈಡು ಈ ತರ ಇದು ಎಮಿಷನ್ ಮಾಡೋದಿಲ್ಲ ಹೈಡ್ರೋಜನ್ ಬೈ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ ಇಟ್ ಇಸ್ ಜಸ್ಟ್ ವಾಟರ್ ದೆನ್ ಹೈಡ್ರೋಜನ್ ಹ್ಯಾಸ್ ಹೈ ಎನರ್ಜಿ ವ್ಯಾಲ್ಯೂ ಅಥವಾ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೈ ಇದೆ ದೆನ್ ಹೈಡ್ರೋಜನ್ ಕೆನ್ ಬಿ ಈಸಿಲಿ ಸ್ಟೋರ್ಡ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಸ್ಟೋರ್ಡ್ ಇನ್ ಲಾರ್ಜ್ ಕ್ವಾಂಟಿಟಿ ಆ್ಯಂಡ್ ಆಲ್ಸೋ ಫಾರ್ ದಿ ಲಾಂಗ್ ಡ್ಯೂರೇಷನ್ ಸೊ ಆ ಕಾರಣದಿಂದ ಹೈಡ್ರೋಜನ್ ಇಸ್ ಅ ಬ್ಯೂಟಿಫುಲ್ ಫ್ಯೂಯಲ್ ಆದ್ರೆ ಈ ತರ ಎಲ್ಲಾ ಇಷ್ಟ ಚೆನ್ನಾಗಿದ್ರು ಹೈಡ್ರೋಜನ್ ಅನ್ನ ನಾವ್ ಯಾಕೆ ಬಳಸ್ತಿಲ್ಲ ಅಂತ ನಾವು ನೋಡೋದಾದ್ರೆ ಆಕ್ಚುಲಿ ವಿ ಆರ್ ನಾಟ್ ಯೂಸಿಂಗ್ ಹೈಡ್ರೋಜನ್ ಎಸ್ ಎ ಫಿಯಲ್ ಕಾರಣ ಏನಂದ್ರೆ ಡ್ಯೂ ಟು ಪ್ರೊಡಕ್ಷನ್ ಕನ್ಸ್ಟ್ರೆಂಟ್ ಇದು ಪ್ರೊಡಕ್ಷನ್ ತುಂಬಾ ಕಾಸ್ಟ್ಲಿ ಇದು ಓಕೆ ಯಾಕಂದ್ರೆ ಕಾಸ್ಟ್ಲಿ ಪ್ರೊಸೆಸ್ ಆಗಿದೆ ಯಾಕಂತ ಹೇಳ್ತೀವಿ ದೆನ್ ಡಿಸ್ಟ್ರಿಬ್ಯೂಷನ್ ಈಗ ನಾ ಹೈಡ್ರೋಜನ್ ಫ್ಯೂಯಲ್ ಯೂಸ್ ಮಾಡ್ಬಿಟ್ಟು ಒಂದು ಕಾರ್ ತಗೊಂಡೆ ಅಂತಂದ್ರೆ ಇದನ್ನ ರಿಫುಯಲ್ ಮಾಡಿಸ್ಕೊಳೋದಕ್ಕೆ ಎಲ್ಲಿ ಹೋಗ್ಲಿ ಅಟ್ಲೀಸ್ಟ್ ನಂಗೆ ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಸ್ ಗಳು ಆ ಹತ್ರ ಇರಬೇಕಾ ಇದ್ರೆ ನಾನು ಮಾಡಿಸ್ಬೋದು ಸೊ ಅದು ನಂಗೆ ಡಿಸ್ಟ್ರಿಬ್ಯೂಷನ್ ಇಂದು ಇದ್ರ ಬಿಟ್ಟು ಮೇನ್ ನಾವು ಹೈಡ್ರೋಜನ್ ತಗೊತಿರುವಂತದ್ದು ಅಥವಾ ಹೈಡ್ರೋಜನ್ ಫ್ಯೂಯಲ್ ಅನ್ನ ಕನ್ಸಿಡರ್ ಮಾಡ್ತಿರೋದು ಏನಕ್ಕೆ ಅಂದ್ರೆ ಇಟ್ ಇಸ್ ನಾನ್ ಪೊಲ್ಯೂಟಿಂಗ್ ಈ ಹೈಡ್ರೋಜನ್ ಗ್ಯಾಸ್ ನನಗೆ ಹಾಗಾದ್ರೆ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನೈಂಟಿ ಪರ್ಸೆಂಟ್ ಆಫ್ ದಿ ವರ್ಡ್ಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ ಫ್ರಮ್ ಫಾಸಿಲ್ ಫ್ಯೂಯಲ್ಸ್ ಅಂತೆ ಅಂದ್ರೆ ಫಾಸಿಲ್ ಫ್ಯೂಯಲ್ ಇಂದ ನಾನು ಹೈಡ್ರೋಜನ್ ಗ್ಯಾಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಮತ್ತು ಇದು ಬ್ಯಾಕ್ ಟು ಸ್ಕ್ವೇರ್ ಒನ್ ಆಗ್ಲಿಲ್ವಾ ಮತ್ತು ಇದು ಪೊಲ್ಯೂಟಿಂಗೇ ಆಗಲಿಲ್ವಾ ಫಾಜಿಲ್ ಫ್ಯೂಯಲ್ ನಾನು ಡೈರೆಕ್ಟ್ ಆಗಿ ಹಾಕೊಂಡು ಹೋಗೋ ಬದಲು ಫಾಸಿಲ್ ಫ್ಯೂಲ್ ಇಂದ ಹೈಡ್ರೋಜನ್ ನಾನು ಪ್ರೊಡ್ಯೂಸ್ ಮಾಡಿ ಹೈಡ್ರೋಜನ್ ಗಾಡಿಗೆ ಗಾಡಿಗಾಕಿ ಮತ್ತೆ ಅದನ್ನ ಮಾಡಿದ್ರೆ ಮತ್ತೆ ನಂಗೆ ಪೊಲ್ಯೂಟಿಂಗೇ ಆಗ್ಲಿಲ್ವಾ ಆ ಕಾರಣದಿಂದ ನಮಗೆ ಬೇರೆ ಯಾವ್ದು ಸೋರ್ಸ್ ಇಲ್ವಾ ಯಾವ್ದಾರ ಬೇರೆ ಸೋರ್ಸ್ ಇಂದ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋ ಸೋರ್ಸ್ ಇಲ್ವಾ ಆಕ್ಚುಲಿ ಬೇರೆ ಸೋರ್ಸ್ ಇದೆ ಒಂದು ಸೋರ್ಸ್ ಬಂದು ಬಯೋಮಾಸ್ ಇಂದ ಅಂದ್ರೆ ಬಯೋಮಾಸ್ನ ನಾವು ಪೈರೋಲಿಸಿಸ್ ಮಾಡ್ಬಿಟ್ಟು ಅದರಿಂದ ನಾವು ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ಬೋದು ಇದು ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ಇದಕ್ಕೆ ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋ ನೀವು ಪ್ರೀವಿಯಸ್ ವಿಡಿಯೋ ಇದರಲ್ಲಿ ಪ್ಲೇ ಅಲ್ಲಿ ಹೋಗ್ಬಿಟ್ಟು ಅದರಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಆಲ್ರೆಡಿ ನಾನು ಹೈಡ್ರೋಜನ್ ಗ್ಯಾಸ್ ಅಂತ ಅನ್ಬಿಟ್ಟು ಒಂದು ಹಾಕಿದ್ದೀನಿ ನೀವು ಅದನ್ನ ನೋಡಿ ದಟ್ ಈಸ್ ಫಸ್ಟ್ ದಟ್ ಈಸ್ ಒನ್ ವೇ ದಟ್ ಫಾಜಿಲ್ ಫ್ಯೂಲ್ಸ್ ಬಿಟ್ಬಿಟ್ಟು ನಾವು ಬೇರೆ ರೀತಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುವಂಥದ್ದು ಅದು ಬಿಟ್ರೆ ದರ್ ಇಸ್ ಒನ್ ಮೋರ್ ವೇ ಈ ವೇ ಏನು ಅಂತಂದ್ರೆ ಸೆಕೆಂಡ್ ವೇ ಏನು ಅಂತಂದ್ರೆ ವಾಟರ್ ಇದೆಯಲ್ಲ ಈ ವಾಟರ್ ನಾವು ಸ್ಪ್ಲಿಟ್ ಮಾಡ್ಬಿಟ್ಟು ವಾಟರ್ ನ ಸ್ಪ್ಲಿಟ್ ಮಾಡ್ಬಿಟ್ಟು ವಾಟರ್ ಹೈಡ್ರೋಜನ್ ಆಕ್ಸಿಜನ್ ಇರುತ್ತೆ ಈ ಹೈಡ್ರೋಜನ್ ನಾವ್ ಏನ್ ಬಳಸ್ಕೊಂತೀವಲ್ಲ ಈ ತರ ಬೇಕಾದ್ರೂ ನಾವು ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡಬಹುದು ಹಾಗಾದ್ರೆ ವಾಟರ್ನ ಹಿಂಗ್ ಸ್ಪ್ಲಿಟ್ ಮಾಡೋದು ಎಲೆಕ್ಟ್ರೋಲೈಸರ್ ಎಲೆಕ್ಟ್ರೋಲೈಸರ್ ಇಂದ ನಾನು ವಾಟರ್ ನ ಸ್ಪ್ಲಿಟ್ ಮಾಡ್ಬಹುದು ಹಾಗಾದ್ರೆ ಎಲೆಕ್ಟ್ರೋಲೈಸರ್ ಅಂದ್ರೆ ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾ ಈ ಎಲೆಕ್ಟ್ರಿಸಿಟಿ ಮತ್ತೆ ನಾವು ಎಲ್ ಪ್ರೊಡ್ಯೂಸ್ ಮಾಡ್ತೀವಿ ಹೆಂಗ್ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಇಂಡಿಯಾದಲ್ಲಂತೂ ಮತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕಮ್ಸ್ ಫ್ರಮ್ ಕೋಲ್ ಮತ್ತು ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಹಾಗಾಗಿ ಇದಕ್ಕೆ ಎಲೆಕ್ಟ್ರಿಸಿಟಿ ಏನ್ ಬೇಕಲ್ಲ ಈ ಎಲೆಕ್ಟ್ರಿಸಿಟಿನ ನಾವು ರಿನೀವಲ್ ಎನರ್ಜಿಯಿಂದ ನಾವು ಏನಾದ್ರೂ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಅದರಿಂದ ಹೈಡ್ರೋಜನ್ ಬಳಸ್ಬಿಟ್ಟು ಅದರಿಂದ ನಾವು ಹೈಡ್ರೋಜನ್ ಎನರ್ಜಿ ಫೇಲ್ ಆಗಿ ನಾವು ಏನಾರ ಯೂಸ್ ಮಾಡಿದ್ರೆ ಇಟ್ ಈಸ್ ಸೂಪರ್ ಹಾಗಾಗಿ ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡಿ ಏನು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನ ಎಲೆಕ್ಟ್ರೋಲೈಸರ್ಗೆ ಹಾಕ್ಬಿಟ್ಟು ಅದರಿಂದ ನಾವು ವಾಟರ್ ನ ಸ್ಪ್ರಿಟ್ ಮಾಡ್ಬಿಟ್ಟು ಏನು ಹೈಡ್ರೋಜನ್ ಗ್ಯಾಸ್ ಬಳಸ್ತೀವಲ್ಲ ಇದೇ ಹೈಡ್ರೋಜನ್ ಅನ್ನ ನಾವು ಕರಿತೀವಿ ಗ್ರೀನ್ ಹೈಡ್ರೋಜನ್ ಅಂತ ಸೊ ಈ ಗ್ರೀನ್ ಹೈಡ್ರೋಜನ್ ಬಳಸ್ಕೊಳೋದಕ್ಕೇನೆ ನಾವು ಆಲ್ರೆಡಿ ಇಂಡಿಯಾಸ್ ಗ್ರೀನ್ ಹೈಡ್ರೋಜನ್ ಪಾಲಿಸಿ ಒಂದನ್ನ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೇ ಇಂಡಿಯಾ ಬಿಟ್ಟಿದೆ ಓಕೆ ಸೊ ಇದು ನಿಮಗೆ ಇದು ಬೇಸಿಕ್ಸ್ ಗೊತ್ತಿರಬೇಕು ಈಗ ನೋಡೋಣ ಸೊ ಬೈ ಗ್ರೀನ್ ಹೈಡ್ರೋಜನ್ ನಾವು ಇದು ಮಾಡಬಹುದು ಗ್ರೀನ್ ಹೈಡ್ರೋಜನ್ ಅಂದ್ರೆ ನಿಮ್ಗೆ ಏನಂತ ಗೊತ್ತಿದೆ ಇದ್ರಲ್ಲಿ ನಾ ಹೇಳದಂಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕೋಲಿಂದ ಬರ್ತಿರೋದ್ರಿಂದ ನಾವು ಹಾಗಾಗಿ ಇಲ್ಲಿ ಈ ಏನು ಎಲೆಕ್ಟ್ರಿಸಿಟಿ ಇದೆ ಇದನ್ನ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಫ್ರಮ್ ಫ್ರಮ್ ದಿ ರಿಯೂಯಬಲ್ ಅದನ್ನ ನಾವು ಕರಿತೀವಿ ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಅದಕ್ಕೆ ಫೈವ್ ಸ್ಟೆಪ್ ಸ್ಟ್ರಾಟಜಿ ಇವರು ಹೇಳಿದ್ದಾರೆ ಈ ಫೈವ್ ಸ್ಟೆಪ್ ಸ್ಟ್ರಾಟಜಿ ಬಂದ್ಬಿಟ್ಟು ಡಿಮ್ಯಾಂಡ್ ಸೈಡ್ ಅಲ್ಲಿ ನಾವು ಏನ್ ಮಾಡಬೇಕು ಸಪ್ಲೈ ಸೈಡ್ ಅಲ್ಲಿ ಏನ್ ಮಾಡ್ಬೇಕಂತ ಅದು ನಮಗೆ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ಏನಂತಂದ್ರೆ ಇಲ್ಲಿ ನೋಡಿ ಫೈವ್ ಸ್ಟೆಪ್ ಸ್ಟ್ರಾಟಜಿ ಅಂತ ಕೊಟ್ಟಿದ್ದಾರೆ ಡಿಮ್ಯಾಂಡ್ ಸೈಡ್ ಅಲ್ಲಿ ಏನಂತಂದ್ರೆ ಡಿಮ್ಯಾಂಡ್ ಸೈಡ್ ಅಲ್ಲೂ ಕೂಡ ಎಲ್ಲರೂ ಹೈಡ್ರೋಜನ್ ನ ಡಿಮ್ಯಾಂಡ್ ಮಾಡಬೇಕು ಸೊ ಹಾಗಾಗಿ ಅದಕ್ಕೆ ಗೌರ್ಮೆಂಟ್ ಒಂದು ಮ್ಯಾಂಡೇಟ್ ಮಾಡಬೇಕು ದೊಡ್ಡ ದೊಡ್ಡ ಏನಿದಾವೆ ಇವು ಹೈಡ್ರೋಜನ್ ಬಳಸಬೇಕು ಅಂತ ಒಂದು ಮ್ಯಾಂಡೇಟ್ ಮಾಡಬೇಕು ಗೌರ್ಮೆಂಟ್ ಇನ್ಸೆಂಟಿವ್ಸ್ ಕೊಡಬೇಕು ಹೈಡ್ರೋಜನ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರಿಗೆ ದೆನ್ ಹೈಡ್ರೋಜನ್ ಅನ್ನ ಸಿ ಎನ್ ಜಿ ಜೊತೆ ಮಿಕ್ಸ್ ಮಾಡಿ ಅದನ್ನ ಹೆಚ್ ಸಿ ಎನ್ ಜಿ ಮಾಡ್ಬೇಕು ಉದಾಹರಣೆಗೆ ಡೆಲ್ಲಿನಲ್ಲಿ ಹೆಚ್ ಸಿ ಎನ್ ಜಿ ಬಸ್ಗಳು ಆಲ್ರೆಡಿ ಬಂದಿದಾವೆ ಅದನ್ನ ಮಾಡಬೇಕು ದೆನ್ ಹೈಡ್ರೋಜನ್ ಫ್ಯೂಯಲ್ ಸ್ಟೇಷನ್ಸ್ ಇದನ್ನ ನಾನು ಸೆಟ್ ಅಪ್ ಮಾಡಬೇಕು ದೆನ್ ಕಾರ್ಬನ್ ಕಂಟೆಂಟ್ ಗಳನ್ನ ಬಳಸ್ತಿರೋ ತರ ಕಾರ್ಬನ್ ತಾರೀಫ್ ಆಗಬೇಕು ಹಿಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಹೈಡ್ರೋಜನಿಕ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಸೈಡ್ ಆಯ್ತು ಈಗ ಸಪ್ಲೈ ಸೈಡ್ ಸಪ್ಲೈ ಸೈಡ್ ಅಂದಾಗ ಆರ್ ಡಿ ಪ್ರಮೋಟ್ ಮಾಡ್ಬೇಕು ಓಕೆ ದೆನ್ ಅದ್ರ ಜೊತೆಗೆ ಈಗ ಸತತ ಸ್ಕೀಮ್ ಇದೆ ಸತತ ಸ್ಕೀಮ್ ಅಲ್ಲಿ ಬಯೋಗ್ಯಾಸ್ ನಾವು ಪ್ರೊಡ್ಯೂಸ್ ಮಾಡ್ತಿದೀವಿ ಈ ಬಯೋಗ್ಯಾಸ್ ಇಂದ ಬೇಕಾದ್ರೆ ನಾವು ಹೈಡ್ರೋಜನ್ ಬಳಸುವಂಥದ್ದು ಪ್ರೊಡ್ಯೂಸ್ ಮಾಡುವಂಥದ್ದು ಅದನ್ನ ಮಾಡಬಹುದು ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡಬೇಕು ಸಪ್ಲೈ ಸೈಡ್ ಏನು ಎಲೆಕ್ಟ್ರೋಲೈಸರ್ ಅಥವಾ ನಾವು ಹೈಡ್ರೋಜನ್ ಪೊಲೀಸ್ ಇದಾವಲ್ಲ ಇವನ್ನ ಪ್ರಯೋರಿಟಿ ಸೆಕ್ಟರ್ ಲೆಂಡಿಂಗ್ ಅಲ್ಲಿ ಇಟ್ಬಿಟ್ರೆ ಬ್ಯಾಂಕಿಂಗ್ ಇಂದ ಈಸಿ ಲೋನ್ ಸಿಗುತ್ತೆ ಸೊ ಹಾಗಾಗಿ ಪ್ರಯೋರಿಟಿ ಸೆಕ್ಟರ್ ಲೆಂಡಿಂಗ್ ಬೇಸಿಕ್ಸ್ ಎಕನಾಮಿಕ್ಲಾಸ್ ಅಲ್ಲಿ ನಾನು ಡೀಟೇಲ್ ಹೇಳಿದ್ದೀನಿ ಹಾಗಾಗಿ ನೀವು ಆರ್ಟಿಕಲ್ ನೋಡಿದ್ರೆ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ದೆನ್ ಈ ಮಾಡಿ ನಾವು ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳುವಂತದ್ದು ಈ ಆರ್ಟಿಕಲ್ ಸೊ ಹಾಗಾಗಿ ಈ ಆರ್ಟಿಕಲ್ ಬಗ್ಗೆ ನಿಮಗೆ ಇಷ್ಟು ವಿಚಾರ ಗೊತ್ತಿರಬೇಕು ನಾನು ಆಲ್ರೆಡಿ ನಿಮಗೆ ಬಯೋಮಾಸ್ ಬಳಸ್ಬಿಟ್ಟು ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಅದೇ ಅಲ್ಲಿ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಹೇಳಿದೀನಲ್ಲ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಇದು ಬನಾನಾ ಸಿಪ್ಪೆ ಅದನ್ನ ಪೀಲ್ ಮಾಡ್ಬಿಟ್ಟು ಬನಾನಾ ಸಿಪ್ಪೆಯಿಂದ ಎಷ್ಟು ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಬಹುದು ಅನ್ನೋ ಒಂದು ಆರ್ಟಿಕಲ್ ಆಲ್ರೆಡಿ ಹೇಳಿದ್ರೆ ನೀವು ಕಂಪಲ್ಸರಿ ನೋಡ್ಲೇಬೇಕು ಈ ವಿಡಿಯೋ ಜೊತೆಗೆ ಈಗ ನಾವೇನು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಈ ರೀತಿಯಾಗಿ ಅಟ್ಲೀಸ್ಟ್ ಸೆವೆನ್ ಫಿಫ್ಟಿ ಪ್ಲಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳು ನಮಗೆ ಒನ್ ಇಯರ್ ಗೆ ಅವೈಲೇಬಲ್ ಇರುತ್ತೆ ಈ ಎಲ್ಲಾ ಟಾಪಿಕ್ಸ್ ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸ್ ಆಫ್ ಕರೆಂಟ್ ಇಶ್ಯೂಸ್ ಟ್ವೆಂಟಿ ಟ್ವೆಂಟಿ ಅನ್ನೋ ಕೋರ್ಸ್ ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ ದೆನ್ ನಾವು ಯಾವಾಗ ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಈ ರೀತಿ ನೋಡ್ಕೊಂತ ಬರಬಹುದು ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ಬೈಫರ್ಕೇಟ್ ಮಾಡ್ತೀವಿ ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಜೈ ಹಿಂದ್